ഹലോ മിനിസ്റ്റർ. ನಮಸ್ಕಾರ ವೀಕ್ಷಕರೇ, ಹಲೋ ಮಿನಿಸ್ಟರ್. ಸುವರ್ಣ ನ್ಯೂಸ್ನ ವಿಭಿನ್ನ ವಿನೂತನ ಪ್ರಯತ್ನ ಹಲೋ ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಿಮ್ಮ ಸಮಸ್ಯೆಗಳನ್ನ ನೇರವಾಗಿ ಸಚಿವರ ಮುಂದೆ ಹೇಳಿಕೊಳ್ಳಬಹುದು, ಆ ತಕ್ಷಣಕ್ಕೆ ಸಚಿವರು ಪರಿಹಾರದ ಭರವಸೆಯನ್ನ ನೀಡ್ತಾರೆ. ಇಡೀ ಸರ್ಕಾರದ ಕುರಿತಾಗಿ ಹಲವಾರು ರೀತಿಯಾದಂತಹ ಸಮಸ್ಯೆಗಳನ್ನ ಪ್ರತಿನಿತ್ಯವೂ ಎದುರಿಸ್ತಾ ಇರ್ತೀರಾ. ಸಚಿವರನ್ನ ಭೇಟಿಯಾಗಬೇಕು ಅನ್ಕೊಳ್ತೀರಾ, ಬೇರೆ ಬೇರೆ ಊರುಗಳಲ್ಲಿರೋರಿಗೆ ಸಾಧ್ಯ ಆಗೋದಿಲ್ಲ, ಆ ಎಲ್ಲರೂ ಕೂಡ ಕರೆ ಮಾಡೋದ್ರ ಮೂಲಕ ನೀವು ನೇರವಾಗಿ ಸಚಿವರನ್ನ ಮಾತನಾಡಬಹುದು, ಅವರಿಂದ ಪರಿಹಾರ ಪಡ್ಕೊಳ್ಬಹುದು. ಸುವರ್ಣ ನ್ಯೂಸ್ ನ ಪೇಜ್ FB ಪೇಜ್ ನಲ್ಲೂ ಕೂಡ ಲೈವ್ ಹೋಗ್ತಾ ಇದೀವಿ, ಫೇಸ್ಬುಕ್ ನಲ್ಲಿ ಲೈವ್ ಹೋಗ್ತಾ ಇದೀವಿ. ನೀವು ಕರೆಗಳು ಸಾಧ್ಯ ಆಗದೇ ಇದ್ದಲ್ಲಿ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು, ನಾವು ನೇರವಾಗಿ ಸಚಿವರನ್ನ ಕೇಳ್ತೀವಿ. ಇದು ರಾಜಕೀಯ ಪ್ರೇರಿತ ಪ್ರಶ್ನೆಗಳಿಗೆ ಖಂಡಿತವಾಗಿಯೂ ವೇದಿಕೆ ಅಲ್ಲ, ಜನರ ನೋವಿಗೆ ಸ್ಪಂದಿಸುವಂತಹ, ಜನರ ನೋವಿಗೆ ದನಿಯಾಗುವಂತಹ ಕಾರ್ಯಕ್ರಮ. ಹಾಗಾಗಿ ನೇರವಾಗಿ ಕರೆ ಮಾಡಿ ಸಚಿವರೊಂದಿಗೆ ಮಾತನಾಡಬಹುದು. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರೋರು ವಿಧಾನಸೌಧಕ್ಕೆ ಹೋದರೆ ಸಚಿವರನ್ನ ಖಂಡಿತವಾಗಿಯೂ ಭೇಟಿ ಮಾಡಿ ಬಂದೇ ಬರ್ತೀವಿ ಅನ್ನುವ ನಂಬಿಕೆ ಜನರಿಗೆ ಇದೆ. ಜೊತೆಗೆ ವಿದ್ಯಾಸಿರಿಯ ಮೂಲಕ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕೊಟ್ಟಂತಹ ಹಾಡಿ ಜನರ ಜೊತೆ ಕೂತು ನಿಮಗೆ ಎಲ್ಲ ರೀತಿಯ ಪರಿಹಾರ ಇರುತ್ತೆ, ನಿಮ್ಮಲ್ಲಿಗೆ ಸರ್ಕಾರ ಬರುತ್ತೆ ಅನ್ನೋದನ್ನ ತೋರಿಸಿಕೊಟ್ಟಂತಹ ಸಮಾಜ ಕಲ್ಯಾಣ ಇಲಾಖೆಯ ಹೆಚ್ ಆಂಜನೇಯ ಅವರು ಸಚಿವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮೊಂದಿಗೆ ನಾನು ಮಾತನಾಡ್ತೇನೆ ವೀಕ್ಷಕರೇ. ನೀವು ಕೂಡ ನೇರವಾಗಿ ಕರೆ ಮಾಡೋದ್ರ ಮೂಲಕ ಸಚಿವರೊಂದಿಗೆ ಮಾತನಾಡಬಹುದು. ಒಂದು ಸಣ್ಣ ವರದಿಯನ್ನ ಸಚಿವರ ಕುರಿತಾಗಿ ನೋಡ್ಕೊಂಡು ಬರೋಣ, ಬನ್ನಿ. ಹೆಚ್ ಆಂಜನೇಯ 62ನೇ ವಯಸ್ಸಿನಲ್ಲೂ ಆರೋಗ್ಯ ಅಚ್ಚುಕಟ್ಟಾಗಿದೆ. ಪ್ರಸ್ತುತ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಮಾಜ ಕಲ್ಯಾಣ ಖಾತೆ ಸಚಿವ. ತಂದೆ ತಾಯಿಯ ವಾರ್ಷಿಕೋತ್ಸವದಂದು ಮಾಡುವ ಪೂಜೆ ಬಿಟ್ರೆ ಇದುವರೆಗೂ ದೇವಸ್ಥಾನಕ್ಕೆ ಕಾಲಿಟ್ಟವರಲ್ಲ, ದೇವರ ಪೂಜೆ ಮಾಡಿದವರಲ್ಲ. ಜನಸೇವೆಯಲ್ಲೇ ದೇವರು ಕಾಣಿಸ್ತಾನೆ ಅಂತ ನಂಬಿದವರು ಸಚಿವ ಆಂಜನೇಯ. ಬೇರೆ ಸಚಿವರಿಗೆ ಹೋಲಿಸಿದರೆ ಆಂಜನೇಯ ಜನರ ಜೊತೆ ಸ್ವಲ್ಪ ಹೆಚ್ಚಾಗಿಯೇ ಬೆರೆಯುತ್ತಾರೆ. ಹಾಡಿಗಳಲ್ಲಿನ ಗ್ರಾಮ ವಾಸ್ತವ್ಯ ಅದಕ್ಕೆ ಸಾಕ್ಷಿ. ಕಷ್ಟಪಟ್ಟು ಓದಿದ ಆಂಜನೇಯ ಓದಿದ್ದು PUCಯವರಿಗೆ ಮಾತ್ರ. ಕರೆಸ್ಪಾಂಡೆನ್ಸ್ನಲ್ಲಿ BA ಪದವೀಧರರಾದ ಆಂಜನೇಯ ಅವರಿಗೆ ಓದುವ ಮಕ್ಕಳೆಂದರೆ ಪ್ರೀತಿ. ಓದುವ ಮಕ್ಕಳಿಗೆ ಸಹಾಯ ಮಾಡುವುದರಲ್ಲಿ ಸದಾ ಮುಂದು. ಅವರ ಈ ಗುಣಕ್ಕೆ ತಕ್ಕಂತೆ ಅವರಿಗೆ ಸಿಕ್ಕಿರುವುದು ಸಮಾಜ ಕಲ್ಯಾಣ ಖಾತೆ. SCP TSP ಕಾಯ್ದೆ ಆಂಜನೇಯ ಅವರ ಸಾಧನೆಯೆಂದೇ ಹೇಳಬೇಕು. SC ಮತ್ತು ST ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳಲ್ಲಿ ಕೊಠಡಿ ಸೌಕರ್ಯ ಇಲ್ಲದೆ ಹೋದರೆ ಖಾಸಗಿ ಕಟ್ಟಡದಲ್ಲಿ ಕೊಠಡಿ ನೀಡುವಂತೆ ಮಾಡಿದ ಸಾಧನೆ ಆಂಜನೇಯ ಅವರದ್ದು. ಯಾವ ವಿದ್ಯಾರ್ಥಿಗೂ ಹಾಸ್ಟೆಲ್ನಲ್ಲಿ ಕೊಠಡಿ ಇಲ್ಲದೆ ಹೋಗಬಾರದು ಅನ್ನೋದು ಅವರ ಉದ್ದೇಶ. ಬಡವರ ಬಗ್ಗೆ ಬಹಳಷ್ಟು ಕಾಳಜಿ ಇರುವ ಆಂಜನೇಯ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಮೀಸಲಿಡಬೇಕು ಅಂತ ಹೋರಾಡಿದವರು. ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಮೀಸಲಿಡುವುದು ಅವರ ಕ್ರಾಂತಿಕಾರಕ ಹೆಜ್ಜೆ. ಶೋಷಿತರು ಅವಕಾಶ ವಂಚಿತರ ಪರ ಕಾಳಜಿಯ ಬಗ್ಗೆ ಹಲವಾರು ನಿದರ್ಶನಗಳಿವೆ. ಇವೆಲ್ಲದರ ನಡುವೆ ಆಂಜನೇಯ ಅವರ ಅಭಿವೃದ್ಧಿಯ ಪಥ ನಿರಂತರವಾಗಿ ಮುಂದುವರಿತಾ ಇದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಹೊಸ ವರ್ಷವನ್ನು ಕೂಡ ಜನತೆಯೊಂದಿಗೆ ಆಚರಿಸೋದ್ರ ಮೂಲಕ, ಅಂದ್ರೆ ಹಾಡಿ ಜನರೊಂದಿಗೆ ಆಚರಿಸಿಕೊಳ್ಳೋದ್ರ ಮೂಲಕ ಸರ್ಕಾರವೇ ನಿಮ್ಮಲ್ಲಿಗೆ ಬರುತ್ತೆ ಅನ್ನುವ ಭರವಸೆ ಧೈರ್ಯವನ್ನ ಕೊಡೋದಕ್ಕೂ ಕೂಡ ಸಚಿವರು ಪ್ರತಿ ವರ್ಷವೂ ಹಾಡಿ ವಾಸ್ತವ್ಯವನ್ನ ಹೂಡ್ತಾರೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರದು ಅನ್ನೋದರ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನ ತಂದಿರುವಂತಹದ್ದು. ಸರ್, ಈಗಾಗಲೇ 4 ವರ್ಷ ಪೂರ್ತಿ ಮಾಡ್ತಾ ಇದೆ ಸರ್ಕಾರ, ಹಲವಾರು ಯೋಜನೆ ಕ್ರಾಂತಿಕಾರಕ ಹೆಜ್ಜೆಗಳನ್ನ ಇಟ್ಕೊಳ್ತಾ ಬಂದಿದ್ದೆ. ಒಮ್ಮೆ ನೀವು ತಿರುಗಿ ನೋಡಿದಾಗ ಈ 4 ವರ್ಷಗಳ ಸೇವೆ ಅಥವಾ 4 ವರ್ಷಗಳ ಸಾಧನೆ ಏನನ್ಸುತ್ತೆ? 2013ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಈ ನಾಡಿನ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದರು. ನಿರೀಕ್ಷೆಯಂತೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಭಾಳ ಬಡವರ ಬಗ್ಗೆ, ದಲಿತರ ಬಗ್ಗೆ, ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಮತ್ತು ಭಾಳ ಬದ್ಧತೆಯಿಂದ ಇರತಕ್ಕಂಥ ಸಿದ್ದರಾಮಯ್ಯನವ್ರನ್ನ ನಾವೆಲ್ಲರೂ ಸೇರಿ ಮುಖ್ಯಮಂತ್ರಿಗಳನ್ನು ಮಾಡಿದ್ವಿ. ಅವರು ಮುಖ್ಯಮಂತ್ರಿಗಳು ಆದ ತಕ್ಷಣವೇ ಮಾಡಿದಂಥ ಕೆಲಸ ನಿಮಗೆಲ್ಲರಿಗೂ ಗೊತ್ತಿದೆ, ಮತ್ತೆ ನಾನು ಅದನ್ನ ಹೇಳಲಿಕ್ಕೆ ಹೋಗಲ್ಲ. ಅಂಥ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಡವರಿಗಾಗಿ, ವಿದ್ಯಾರ್ಥಿಗಳಿಗಾಗಿ, ಶೋಷಿತರಿಗಾಗಿ, ಎಲ್ಲ ವರ್ಗದ ಜನರ ಹಿತವನ್ನು ಕಾಯುವಂಥ ಕೆಲಸವನ್ನು ಮಾಡ್ತಾ ಇದೆ. ನನ್ನ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಂದರೆ
ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅದು ಕೂಡ ಎಲ್ಲ ಜಾತಿ ವರ್ಗದವರು ಕೂಡ ಬರ್ತಾರೆ. ಶೇಕಡ ಈ ರಾಜ್ಯದ ಜನಸಂಖ್ಯೆ ಏನಿದೆ 90% ಜನಸಂಖ್ಯೆ ನನ್ನ ಇಲಾಖೆಗೆ ಒಳಪಟ್ಟಿರ್ತಕ್ಕಂಥವ್ರು. ಸವಾಲುಗಳು ಇವೆ, ಭಾಳಷ್ಟು ಸವಾಲಿವೆ, ಅದೇನು ಈಗ ಹುಟ್ಟಿರುವಲ್ಲ, ಸವಾಲುಗಳಿದೆ. ಆ ಸವಾಲುಗಳನ್ನು ಕೂಡ ನಾವು ಭಾಳ ಸಮರ್ಥವಾಗಿ ನಿಭಾಯಿಸಿದ್ದೇವೆ, ಎದುರಿಸಿದ್ದೇವೆ. ಜನರ ಭಾವನೆಗಳಿಗೆ, ಜನರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ನಾವು ಸ್ಪಂದಿಸುವುದರ ಮೂಲಕ ಇದೊಂದು ಜನಸ್ನೇಹಿ ಜನಪರವಾದಂಥ ಸರ್ಕಾರ ಎಂಬುದನ್ನು ನಾವು ಸಾಬೀತು ಕೂಡ ಪಡಿಸುವಲ್ಲಿ ಯಶಸ್ವಿಯಾಗಿದ್ದೇವೆ, ತೃಪ್ತಿನೂ ಕೂಡ ಇದೆ. ನನ್ನ ಇಲಾಖೆ ಗೊತ್ತಿದೆ ನಿಮಗೆ, ಭಿಕ್ಷಕರನ್ನು ಕೂಡ ಕರ್ಕೊಂಬಂದು ನಾವು ಅನ್ನ ಹಾಕಿ ಅವ್ರನ್ನ ಸಾಕಿ ಸಲಹಿ ಆರೋಗ್ಯವಂತರನ್ನಾಗಿ ಮಾಡಿ ಸ್ವಾವಲಂಬಿಗಳನ್ನಾಗಿ ಮಾಡುವಂಥ ಇಲಾಖೆ. ಅಸಹಾಯಕರು ಸಮಾಜದಲ್ಲಿ ಅಸಹಾಯಕ ಜನರಿದ್ದಾರೆ, ಅಸಹಾಯಕ ಜನರಿಗೆ ಸಾಲ ಕೊಡ್ತಕ್ಕಂಥದ್ದು, ಆಮೇಲೆ ವಿದ್ಯಾರ್ಥಿಗಳಿಗೆ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇಡೀ ರಾಷ್ಟ್ರದಲ್ಲಿ, ಇಡೀ ಭಾರತದ ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಇಲ್ಲದಷ್ಟು ವಿದ್ಯಾರ್ಥಿ ನಿಲಯಗಳು ನಮ್ಮ ರಾಜ್ಯದಲ್ಲಿವೆ. ಆಮೇಲೆ ಅಷ್ಟೇ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಕ್ಕಂಥ ಸೌಕರ್ಯ ನಮಗಿದೆ. ಜೊತೆಗೆ ಒಂದು ರೆಸಿಡೆನ್ಷಿಯಲ್ ಶಾಲೆ, ಮುರಾಜಿ ದೇಸಾಯಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಿದ್ದಾವೆ ಏನಿದ್ದಾವೆ ಇವತ್ತು, ಅವು ಕೂಡ ಅಷ್ಟೇ ರಾಜ್ಯದ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ ಅಷ್ಟೊಂದು. ನಾವು ರೆಸಿಡೆನ್ಷಿಯಲ್ ಶಾಲೆಗಳನ್ನು ಕೂಡ ನಾವು ತೆರೆದಿದ್ದೇವೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ, ದೇವರಾಜ ಅರಸು ಅಭಿವೃದ್ಧಿ ನಿಗಮಗಳಿಂದ ನಿರುದ್ಯೋಗಿ ಯುವಕರುಗಳಿಗೆ ನಾವು ಸಾಲ ಸವಲತ್ತುಗಳನ್ನು ಕೊಡುವಂಥ ಕೆಲಸ ಮಾಡ್ತಿದ್ದೀವಿ, ಭೂಮಿಯನ್ನು ಕೊಡುವಂಥ ಕೆಲಸ ಮಾಡ್ತಿದ್ದೀವಿ. ಸಣ್ಣ ಹಿಡುವಳಿದಾರರು ಇರತಕ್ಕಂಥ ಒಣ ಭೂಮಿಗೆ ಬೋರ್ವೆಲ್ ಕೊರೆಸುವಂಥ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಕೊರೆಸುವಂಥ, ನೀರಾವರಿಯನ್ನು ಮಾಡುವಂಥ ಕಾರ್ಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಜನಸಂಖ್ಯೆಗನುಗುಣವಾಗಿ ಕರ್ನಾಟಕದ ರಾಜ್ಯದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು 24% ಇದ್ದಾರೆ. 1.2 ಅಷ್ಟು ಹಣವನ್ನು ಆ ಪರ್ಸೆಂಟೇಜಿನ ಆಧಾರದ ಮೇಲೆ ಬಡ್ಜೆಟ್ನಲ್ಲಿ ಬರ್ತಕ್ಕಂಥ ಪ್ಲ್ಯಾನಿಂಗ್ ನಾನ್ ಪ್ಲ್ಯಾನಿಂಗ್ ಪ್ಲ್ಯಾನಿಂಗ್ನಲ್ಲಿ ಬರ್ತಕ್ಕಂಥ ಹಣದಲ್ಲಿ 24% ಮೀಸಲಿಟ್ಬಿಟ್ಟು ಈ ವರ್ಗದ ಜನರ ಕಲ್ಯಾಣಕ್ಕಾಗಿ ಬಡವರ ಅಭ್ಯೋದಯ ಬಾಗಿಲನ್ನೇ ನಾವು ತೆರೆಸಿದ್ದೇವೆ. ಅದರಿಂದ ಇದು ಕೂಡ ಒಂದು ದೊಡ್ಡ ಸಾಧನೆ ನಮ್ಮ ಸರ್ಕಾರ. ಅದರಲ್ಲಿ ಪ್ರಮುಖವಾಗಿ ನೀವು ತೆಗೆದುಕೊಂಡಂತಹ ಮತ್ತೊಂದು ಪ್ರಮುಖ ಹೆಜ್ಜೆ ಅಂದ್ರೆ ಆ ಹಣ ಬಳಕೆ ಆಗಲೇಬೇಕು ಅನ್ನೋ ಒಂದು ಕಟ್ಟುನಿಟ್ಟಿನ ಕ್ರಮ. ಹೌದಮ್ಮ, ಅದು ಅದ್ಭುತ ಅಂತ ಹೇಳ್ಬೋದು ಮೇಡಮ್. ಹಿಂದೆಲ್ಲ ನೋಡಿ, 4-5 ವರ್ಷದಲ್ಲಿ ಹಿಂದಿನ ಸರ್ಕಾರ ಈ ವರ್ಗಕ್ಕೋಸ್ಕರ ವೆಚ್ಚ ಮಾಡಿದ ಹಣ ಎಷ್ಟಂದ್ರೆ ಕೇವಲ 22,000 ಕೋಟಿ ಮಾತ್ರ. ನಾವು ಇಲ್ಲಿಗೆ 4 ವರ್ಷದಲ್ಲಿ 50,000 ಕೋಟಿಯನ್ನು ಇಲ್ಲಿವರೆಗೂ ವೆಚ್ಚ ಮಾಡಿದ್ದೇವೆ. 60,000 ಕೋಟಿಯನ್ನು ವೆಚ್ಚ ಮಾಡುವ ಮಾರ್ಚ್ ಒಳಗಾಗಿ 60,000 ಕೋಟಿಯನ್ನು ವೆಚ್ಚ ಮಾಡಬೇಕಾಗಿದೆ. 4 ವರ್ಷದಲ್ಲಿ 5 ವರ್ಷದಲ್ಲಿ ಹಿಂದಿನ ಸರ್ಕಾರಕ್ಕೆ ಮಾಡಿದ ವೆಚ್ಚ ಎಷ್ಟು? 22,000 ಕೋಟಿ. ನಾವು ಬಂದಾದ್ಮೇಲೆ 50,000 ಕೋಟಿಯಷ್ಟು ಹಣವನ್ನು ವೆಚ್ಚ ಮಾಡ್ತಾ ಇದ್ದೀವಿ. ಒಟ್ಟು ಅದು 60,000 ಕೋಟಿ ಆಗುತ್ತೆ. ಮಾರ್ಚಿನ ಒಳಗಾಗಿ 60,000 ಕೋಟಿಯನ್ನು ಈ ವರ್ಗದ ಕಲ್ಯಾಣಕ್ಕಾಗಿ ಮಾಡಬೇಕು. 33 ಇಲಾಖೆ, ಈಗ ಕೃಷಿ ಇಲಾಖೆ ಇರ್ಬೋದು, ಕೃಷಿ ಇಲಾಖೆಯಲ್ಲಿ ಕೃಷಿ ಹೊಂಡ, ಪಾಲಿ ಹೌಸು ಇಂಥವೆಲ್ಲ ಕೊಡ್ತಾರೆ, ಹಾರ್ಟಿಕಲ್ಚರ್ ಇವರೆಲ್ಲ. ಶಿಕ್ಷಣ ಇಲಾಖೆಯಲ್ಲಿ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು, ಲ್ಯಾಪ್ಟಾಪ್ ಕೊಡ್ತಕ್ಕಂಥದ್ದು, ಆಮೇಲೆ ಪ್ರೈಜ್ ಮನಿಯನ್ನು ಕೊಡ್ತಕ್ಕಂಥದ್ದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಆಮೇಲೆ ಕಾರ್ಮಿಕ ಇಲಾಖೆಯಲ್ಲಿ ITI ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡ್ತಕ್ಕಂಥದ್ದು, ಯೂನಿಫಾರ್ಮ್ ಕೊಡ್ತಕ್ಕಂಥದ್ದು, ಆಮೇಲೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕಿಟ್ಗಳನ್ನು ಕೊಡ್ತಕ್ಕಂಥ ಕೆಲಸನ ಅಲ್ಲಿ ಮಾಡ್ತಾ ಇದೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಅಗ್ರಿಕಲ್ಚರ್ ಕಾಲೇಜ್ನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಲ್ಯಾಪ್ಟಾಪ್ ಕೊಡ್ತಕ್ಕಂಥದ್ದು, ಭೋಜನ ವೆಚ್ಚವನ್ನು ತುಂಬುವಂಥ ವಿದ್ಯಾರ್ಥಿ ನಿಲಯಗಳನ್ನು ಮಾಡ್ತಕ್ಕಂಥ ಮತ್ತು ಕೃಷಿ ಕ್ರಾಂತಿಕಾರಕ ಹೆಜ್ಜೆ ಅಂತಾನೆ ಹೇಳಬಹುದು ಅಂಜನಿಯ ಅವರೇ. ಅಂದ್ರೆ ಎಷ್ಟೋ ಜನರಿಗೆ ವಸತಿ ನಿಲಯದ ಸಮಸ್ಯೆಯಿಂದಾಗಿ ವಿದ್ಯಾರ್ಹತೆ ಸಿಗ್ತಾ ಇರಲಿಲ್ಲ, ಅಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಿದ್ದು ಮುನ್ನುಡಿ ಬರೆದಿದ್ದೆ ನೀವು. ಅಂದ್ರೆ ಖಾಸಗಿ ಕಟ್ಟಡಗಳನ್ನ ತಗೊಂಡ್ರೂ ಕೂಡ ವಿದ್ಯಾರ್ಥಿಗಳಿಗೆ ನಿಲಯ ಸಿಗಬೇಕು ಅನ್ನುವಂಥದ್ದು. ಈ ಕುರಿತಾಗಿ ನಾನು ನಿಮ್ಮ ಜೊತೆ ಚರ್ಚೆಯನ್ನ ಮತ್ತೆ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಬಂದಿರುವಂತಹ ಅಧಿಕಾರಿಗಳನ್ನ ನಾನು ಸ್ವಾಗತಿಸ್ತೀನಿ. ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯಾದಂತಹ ಮಣಿವಣ್ಣನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಿಂದುಳಿದ ವರ್ಗಗಳ ಕಾರ್ಯದರ್ಶಿಯಾದಂತಹ ಮೊಹಮ್ಮದ್ ಮೊಯಿನುದ್ದೀನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಮ್ಮ ಮೊದಲ ಕಾಲರ್ ರೆಡಿ ಇದ್ದಾರೆ ಸರ್. ಹಿರಿಯೂರಿಂದ ನಮಗೆ ಕೆಂಚಪ್ಪ ಅಂತ ಕರೆ ಮಾಡಿದ್ದಾರೆ. ಕೆಂಚಪ್ಪ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಸಚಿವರಿದ್ದಾರೆ, ನೇರವಾಗಿ ಮಾತನಾಡಬಹುದು. ಸರ್, ಹಲೋ ಹೇಳಿ ಕೆಂಚಪ್ಪ ಅವರೇ. ಮೇಡಮ್, ನಮ್ಮದು ಗೋಗದ್ದೆ ಅಂತ, ಹಿರಿಯೂರ್ ತಾಲೂಕು. ನೀರ್ ಪ್ರಾಬ್ಲಮ್ ಇದೆ ಮೇಡಮ್ ಇಲ್ಲಿ. ಏನಪ್ಪ? ನೀರಿನ ಸಮಸ್ಯೆ ಇದೆ ಕೆಂಚಪ್ಪ. ನೀರಿನ ಸಮಸ್ಯೆ ಇದೆ ರಾಜ್ಯದಲ್ಲಿ.
ಭೀಕರವಾದಂಥ ಬರಗಾಲ ಬಿದ್ದಿದೆ. ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ. ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಲಿಕ್ಕಾಗಿ ನಾವು ಎಲ್ಲೆಲ್ಲಿ ಬೋರ್ವೆಲ್ಗಳು ಬತ್ತೋಗಿದ್ದಾವೆ, ಎಲ್ಲೆಲ್ಲಿ ಜಲ ಇದೆಯೋ ಬೋರ್ವೆಲನ್ನು ಕೊರಿಬೇಕು. ಕುಡಿಯುವ ನೀರಿಗೆ ಯಾವುದೇ ಅಡಚಣೆ ಆಗಬಾರ್ದು. ಆಮೇಲೆ ಟ್ಯಾಂಕರ್ ಮೂಲಕನಾದರೂ ಕೂಡ ಪರವಾಗಿಲ್ಲ, ಅದನ್ನು ಟ್ಯಾಂಕರ್ ಮೂಲಕನಾದರೂ ಕೂಡ ಹಳ್ಳಿಗೆ ಕುಡಿಯುವ ನೀರನ್ನು ಒದಗಿಸಬೇಕು ಅಂತೇಳಿ ಈಗಾಗಲೇ ನಾವು ಸೂಚನೆ ನೀಡಿದ್ದೇವೆ. ಅದಕ್ಕೆ ಹಣದ ಕೊರತೆಯೂ ಇಲ್ಲ, ರಾಜ್ಯಕ್ಕೆ ಇಚ್ಛಾಶಕ್ತಿ ಕೊರತೆಯೂ ಇಲ್ಲ. ಒಟ್ಟಾರೆ ಈ ಜನರ ಕುಡಿಯುವ ನೀರು, ದನಕರುಗಳಿಗೆ ಮೇವು ಮತ್ತು ನೀರು ಮತ್ತು ಜನರ ಆರೋಗ್ಯ ಕಾಪಾಡುವಲ್ಲಿ ಹೆಚ್ಚಿನ ಆದ್ಯತೆಯನ್ನು ನಮ್ಮ ಸರ್ಕಾರ ಕೊಡುತ್ತೆ. ಎಸ್ ಎಸ್, ನೀವು ಕರೆ ಮಾಡಬಹುದು ವೀಕ್ಷಕರೇ. ನಾನು ಮೊದಲು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ರಾಜಕೀಯ ಪ್ರೇರಿತ ಪ್ರಶ್ನೆಗಳಿಗೆ ಖಂಡಿತ ಇದು ವೇದಿಕೆಯಲ್ಲ, ಆದರೆ ನಿಮ್ಮ ನೋವಿಗೆ ದನಿಯಾಗುವಂತಹ ಒಂದು ಪ್ರಯತ್ನ. ಸಚಿವರೊಂದಿಗೆ ನೇರವಾಗಿ ನೀವು ಮಾತನಾಡಿ ನಿಮ್ಮ ಸಮಸ್ಯೆಗಳನ್ನು ನೀವು ಹೇಳ್ಕೊಳ್ಬಹುದು. ಫೇಸ್ಬುಕ್ ಲೈವ್ ಪೇಜ್ನಲ್ಲೂ ಕೂಡ ನೀವು ಪ್ರಶ್ನೆಗಳನ್ನು ಹಾಕಿದ್ರೆ ನಿಮ್ಮ ಪರವಾಗಿ ನಾನು ಸಚಿವರನ್ನು ಕೇಳ್ತೀನಿ. ಸರ್, ವಿದ್ಯಾಸಿರಿಯ ಕುರಿತಾಗಿ ನಾನು ಮಾತನಾಡ್ತಾ ಇದ್ದೆ. ಯಾವ ರೀತಿ ವಸತಿ ನಿಲಯಗಳನ್ನು ಮಾಡೋದ್ರ ಮೂಲಕ ಖಾಸಗಿ ಕಟ್ಟಡಗಳನ್ನು ತಗೊಂಡ್ರೂ ಪರವಾಗಿಲ್ಲ, ವಿದ್ಯಾರ್ಥಿಗಳಿಗೆ ಮೋಸ ಆಗಬಾರ್ದು ಅನ್ನುವಂಥ, ಅದು ಎಷ್ಟರ ಮಟ್ಟಿಗೆ ಇಲ್ಲಿವರೆಗೂ ಫಲ ನೀಡಿದೆ? ಮೇಡಮ್, ನಾನೇ ಸ್ವತಃ ಹೋರಾಟದ ಹಿನ್ನೆಲೆಯಿಂದ ಬಂದವನು. ಒಂದು 17-18 ವಯಸ್ಸಿನಲ್ಲಿ ನಾನು SSLC ಫೇಲ್ ಆಗಿಬಿಡ್ತು, ಮುಂದೆ ಹೋಗೋಕ್ಕಾಗಲ್ಲ, ಜನರ ಜೊತೆ ತೊಡಕೊಂಡು ಅಲ್ಲಿಂದಲೇ ನಾನು ಲೀಡರಾಗಿ ಬೆಳೀತಾ ಬಂದೆ. ಆ ಸಂದರ್ಭದಲ್ಲಿ ಒಬ್ಬ ಪ್ರತಿಭಾವಂತ ಗ್ರಾಮೀಣ ಪ್ರದೇಶದ ಒಬ್ಬ ವಿದ್ಯಾರ್ಥಿಗೆ ಒಂದು ಹಾಸ್ಟೆಲ್ ಸೀಟ್ ಕೊಡ್ಸೋಕ್ಕಾಗಲಿಲ್ಲ. ಹಾಸ್ಟೆಲ್ನಲ್ಲಿ 50 ಜನರು ಸ್ಯಾಂಕ್ಷನಿಂಗ್ ಸ್ಟ್ರೆಂತ್, ಅಷ್ಟೇ ಜನರು ಬಿಟ್ಟರೆ ಬೇರೆಯವ್ರನ್ನ ಅಡ್ಮಿಷನ್ ಮಾಡ್ಕೊಳ್ಳಂಗಿರಲಿಲ್ಲ. 100 ಜನ ಇದೆ, 100 ಜನರೇ ಮಾಡ್ಕೊಳ್ಳೋರು. ಅದನ್ನು ಆಯ್ಕೆ ಏನು ಮಾಡೋರಂದರೆ MLAಗಳು ಮಾಡ್ಕೊಳ್ತಾ ಇದ್ರು, ಆ MLAಗಳು ಆಯ್ಕೆ ಮಾಡಿ ಕಳಿಸ್ಬಿಡೋರು. ನಂತರ ಇಂಥ ಪ್ರತಿಭಾವಂತ ಬಡವ ತಿನ್ನಕ್ಕೆ ಅನ್ನನೂ ಕೂಡ ಗತಿ ಇಲ್ಲದಂಥ ಒಬ್ಬ ವಿದ್ಯಾರ್ಥಿ ಪೇಟೆಯಲ್ಲಿ ಬಂದು ಅನ್ನ ನೆರಳು ಸಿಕ್ಬಿಟ್ರೆ ಅವ್ನು ದೊಡ್ಡ ಅಧಿಕಾರಿಗಳಾಗ್ತದ, ಉನ್ನತ ಮಟ್ಟದಲ್ಲಿ ವ್ಯಾಸಂಗ ಮಾಡ್ತದ. ಅವಕಾಶ ವಂಚಿತವಾಗಿರೋದನ್ನು ನಾನೇ ನೋಡಿದ್ದೆ. ನಾನೇ ಆ ವಿದ್ಯಾರ್ಥಿನ ಕರ್ಕೊಂಡೋಗಿ ತಾಲೂಕು ಆಫೀಸ್ ಮುಂದ್ಗಡೆ ಚಾಪಿ ಹಾಸ್ಕೊಂಡು ಸತ್ಯಾಗ್ರಹ ಮಾಡಿದ್ದೆ, ಇವ್ನಿಗೆ ಒಂದು ಸೀಟ್ ಕೊಡಿ ಅಂತಂದೇಳಿ. ಕಂಡ ಮಂತ್ರಿಗಳೆಲ್ಲ ಬಂದವ್ರಿಗೆಲ್ಲ ಹೇಳ್ತಿದ್ದೆ, ಒಂದು ವಿದ್ಯಾರ್ಥಿ ನಿಲಯ ಮಂಜೂರು ಮಾಡಿ, ಸ್ಯಾಂಕ್ಷನಿಂಗ್ ಸ್ಟ್ರೆಂತನ್ನು ಜಾಸ್ತಿ ಮಾಡಿ, ಹಾಸ್ಟೆಲ್ ಹೊರಗೆ ಉಳಿತಿದ್ದಾರೆ ಅಂತಂದು ಹೇಳ್ತಾ ಇದ್ದೆ. ಆದರೆ ನಾನು ಸಮಾಜ ಕಲ್ಯಾಣ ಮಂತ್ರಿ ಆದ ಮೇಲೆ ರಾಜ್ಯದಲ್ಲಿ ಯಾವ ಒಬ್ಬ ವಿದ್ಯಾರ್ಥಿಯೂ ಕೂಡ ಹಾಸ್ಟೆಲ್ನಿಂದ ಹೊರಗಿರಬಾರ್ದು, ಯಾವ ವಿದ್ಯಾರ್ಥಿಯೂ ಕೂಡ ಯಾವ ರಾಜಕಾರಣಿಗಳ ಮನೆ ಬಾಗಿಲು ತಟ್ಟಬಾರ್ದು, ನನಗೆ ಹಾಸ್ಟೆಲ್ ಪ್ರವೇಶ ಬೇಕು ಅಂತಂದೇಳಿ ನೇರವಾಗಿ ವಿದ್ಯಾರ್ಥಿ ನಿಲಯದ ಪ್ರವೇಶ ತಟ್ಟೆ ವಿದ್ಯಾರ್ಥಿ ನಿಲಯದ ಕಟ್ಟಡಕ್ಕೆ ಬಂದು ಅವನು ವಾರ್ಡನ್ನು ಕೇಳಿದರೆ ಅವನಿಗೆ ಸೀಟ್ ಕೊಡಬೇಕು. ಸೀಟ್ ಕೊಡಲ್ಲ ಅಂತಂದು ಏನಾದ್ರೂ ಅವನು ಹೇಳಿದ್ನಿ ಅಂದರೆ ಅವನ್ನ ಜೈಲಿಗೆ ಹಾಕ್ಬಿಡ್ತೀನಿ ಅಂತ ಎಚ್ಚರಿಕೆಯನ್ನು ಕೂಡ ನಾನು ಕೊಟ್ಟಿದ್ದೀನಿ. ಹಲೋ ಮಿನಿಸ್ಟರ್.